ಕರ್ನಾಟಕ ದೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಸಂವಿಧಾನ ಜಾರಿಯಾಗಿ 75 ವರ್ಷ ಕಳೆದರೂ ಸಂವಿಧಾನದ ಆಶಯಗಳು ಈಡೇರಿಲ್ಲ ಈ ವಿಷಯದ ಕುರಿತು ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೋಟಿಗಾನಹಳ್ಳಿ ರಾಮಯ್ಯ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಒಕ್ಕೂಟದ ಅಧ್ಯಕ್ಷರಾದ ಬಿ ಚನ್ನಕೃಷ್ಣಪ್ಪ ಆರ್ಎಂಎನ್ ರಮೇಶ್ ಚಲನಚಿತ್ರ ನಟ ಚೇತನ್ ಅಹಿಂಸ ಹಾಗೂ ದಲಿತ ಮುಖಂಡರಾದ ಕನ್ನಲ್ಲಿ ಕೃಷ್ಣಪ್ಪ ಚಂದ್ರಪ್ಪ ಹಾಗೂ ದೈತ ಮುಖಂಡರುಗಳು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗಮೋಹನ್ ದಾಸ್ ಹಾಗೂ ದಲಿತ ಪರ ಚಿಂತಕರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಇನ್ನು ಹೆಚ್ಚು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕರೆ ನೀಡಿದರು ಭಾರತ ಸಂವಿಧಾನದ ಬಗ್ಗೆ ದಲಿತ ಸಂಘಗಳ ಒಕ್ಕೂಟ ಒಂದು ಸಂವಾದದ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದೆ ರಾಜ್ಯದ ಬೇರೆ ಬೇರೆ ಕಡೆಗಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಅವರೆಲ್ಲರೂ ನನ್ನ ಮಾತನ್ನು ಕೇಳಿದರು ನನ್ನ ಜೊತೆ ಒಂದು ಸಂವಾದನ ಮಾಡಿದರು ಬಹಳ ಸಂತೋಷ ಆಗಿದೆ ನನಗೆ ಇಂಥ ಕಾರ್ಯಕ್ರಮಗಳಲ್ಲೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆಯಬೇಕಾಗಿದೆ ದಿನನಿತ್ಯ ನಡೆಯಬೇಕಾಗಿದೆ ಎಲ್ಲ ವರ್ಗದವರನ್ನು ತಲುಪಬೇಕಾಗಿದೆ ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ಬದುಕಿದರೆ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು ಸವಾಲುಗಳನ್ನು ಹಿಮ್ಮೆಟ್ಟಿಸಬಹುದು ಭವ್ಯ ಭಾರತವನ್ನು ನಿರ್ಮಾಣ ಮಾಡಬಹುದು ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅರ್ಥ ಮಾಡ್ಕೋಬೇಕು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ದೇಶದಲ್ಲಿ ಏನು ಸಮಸ್ಯೆಗಳು ಬರೋದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಕೂಡ ಸಂವಿಧಾನದಲ್ಲಿ ಪರಿಹಾರ ಇದೆ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೀವಿ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳದೇನೆ ಇವತ್ತಿನ ಎಲ್ಲ ಸಮಸ್ಯೆಗಳು ಆಗಿರೋದು ಧಾರ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ದಲಿತ ಮೇಲೆ ದೌರ್ಜನ್ಯಗಳಿರ್ಬೋದು ಸಂವಿಧಾನ ಏನು ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಸಂವಿಧಾನ ಜಾರಿಯಾಗಿ 75 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ಧಾರ್ಮಿಕ ಕಲಹಗಳಿದ್ದಾವೆ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳದ ಮತಿಗೆಟ್ಟಿರುವಂಥ ಜನ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕೋಮು ಗಲಭೆಗಳನ್ನು ಹುಟ್ಟಾಕ್ತವ್ರೆ ಏನು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಸಮಸ್ತ ಭಾರತ ದೇಶದ ವಾಸಿಗಳಿಗೆ ಏನೆಲ್ಲ ರಕ್ಷಣೆ ಸಿಗಬೇಕು ಅದು ಸಿಕ್ಕಿಲ್ಲ ಕಾರಣ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಸಂವಿಧಾನವನ್ನು ಜಾರಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇಲ್ಲಿ ತನಕ ಮಾಡದೇ ಇರೋದೇ ಸಮಸ್ಯೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಭಾರತ ದೇಶದಲ್ಲಿ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಇವತ್ತು ನಾವು ಅಮೇರಿಕಾವನ್ನು ಬೀಟ್ ಮಾಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಆ ಸಂವಿಧಾನ ಸರಿಯಾಗಿ ಜಾರಿ ಆಗದೆ ಇರತಕ್ಕಂಥದ್ದೇ ನಮ್ಮ ದೊಡ್ಡ ಸಮಸ್ಯೆ ಈ ಸಂದರ್ಭ ನಾನು ಒಂದು ಒತ್ತಾಯ ಮಾಡ್ತೀನಿ ಇಡೀ ದೇಶದ ಜನರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ದಯಮಾಡಿ ಸಂವಿಧಾನವನ್ನು ಓದಿ ಅದು ಅರ್ಥ ಮಾಡ್ಕೊಳ್ಳಿ ಅದರಂತೆ ನಡ್ಕೊಳ್ಳಿ ಈ ದೇಶದಲ್ಲಿ ಏನು ಸಮಸ್ಯೆಗಳಿರೋದಿಲ್ಲ ಎಲ್ಲರೂ ಕೂಡ ಶಾಂತಿಯುತವಾಗಿ ಜೀವನ ಮಾಡೋದಕ್ಕೆ ಅವಕಾಶ ಇದೆ ಜಗತ್ತಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ 2 ವರ್ಷ 11 ತಿಂಗಳು 17 ದಿವಸ ಕಷ್ಟಪಟ್ಟು ಸಂವಿಧಾನವನ್ನು ಬರೆದಿದ್ದಾರೆ ಅದನ್ನೆಲ್ಲರೂ ಕೂಡ ಕೊಂಡು ಓದಿ ಅರ್ಥ ಮಾಡಿಕೊಂಡು ಈ ದೇಶ ಬುದ್ಧನ ಕಡೆಗೆ ಶಾಂತಿ ಮಾರ್ಗದಲ್ಲಿ ನಡೀಲಿ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತೀನಿ ಕಲಿದರೂ ಕೂಡ ಇನ್ನೂ ಈ ದೇಶದಲ್ಲಿ ಹಣಬಲ ತೋಳ್ಬಲ ಜಾತಿ ಬಲ ಇತ್ತೀಚೆಗೆ ಧರ್ಮದ ಅಮಲು ಸೇರಿಕೊಂಡು ಬಡವ ಬಡವ ಆಗ್ತಾನೆ ಇದ್ದಾನೆ ಉಳ್ಳವನು ಮಾತ್ರ ಅವ್ನಿಗೆ ಎಲ್ಲ ಸೌಕರ್ಯಗಳು ಸಿಗ್ತಾ ಇದ್ದಾವೆ ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೀತಾನೆ ಇದ್ದಾವೆ ಕಾನೂನನ್ನು ಜಾರಿ ಮಾಡೋ ಜಾಗದಲ್ಲಿ ಜಾತಿವಾದಿಗಳು ಮನುವಾದಿಗಳು ಕುತ್ಕೋತಾ ಇದ್ದಾರೆ ಮತ್ತು ನಾನು ಕೂಡ ದಲಿತ ಅಂತ ಹೇಳುವಂಥ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಕೂಡ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅಮೌಂಟು ಮಿಸ್ಯೂಸ್ ಆಗ್ತಾ ಇದೆ ಪಿ ಟಿ ಎಸ್ ಎಲ್ ಆಕ್ಟು ಮಿಸ್ಯೂಸ್ ಆಗ್ತಾ ಇದೆ
ಕಾನೂನುಗಳು ಬರೀ ದಾಖಲಾತಿಗಳಲ್ಲಿ ಮಾತ್ರ ಕಾನೂನು ಇದೆ. ಇದಕ್ಕೆ ಕಾರಣ ಏನು? ನಮ್ಮ ಜನಸಾಮಾನ್ಯರು ಕಾನೂನು ಸಿಗೋದು ಯಾವಾಗ? ಸಂವಿಧಾನದ ಜಾರಿ ವಿಚಾರದಲ್ಲಿ ಜನಸಾಮಾನ್ಯರು ಯಾವ ರೀತಿ ಸ್ಪಂದಿಸ್ಕೋಬೇಕಾಗಿತ್ತು, ಸಂವಿಧಾನವನ್ನು ಯಾವ ರೀತಿ ಪಡ್ಕೋಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು. ಹೆಚ್ಚೆಚ್ಚಾಗಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ಅನೇಕ ಜನ ವಕೀಲರು ಬಂದಿದ್ದಾರೆ ಅವ್ರ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ಕೇಳಿದ್ದಾರೆ. ಜನಸಾಮಾನ್ಯರು ಕೂಡ ಸಂವಿಧಾನ ಅರ್ಥ ಆಗಬೇಕು. ಇವತ್ತು ಒಬ್ಬೊಬ್ಬರು ಒಂದು ಧರ್ಮದ ಮೇಲೆ ರಾಜಕಾರಣಗಳನ್ನು ಮಾಡ್ತಾ ಇದ್ದಾರೆ, ಧರ್ಮದ ಮೇಲೆ ದೇಶವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಧರ್ಮದ ಮೇಲೆ ದೇಶ ಕಟ್ಟಲಿಕ್ಕಾಗಲ್ಲ. ನಾವು ಏನಾದರೂ ದೇಶ ಕಟ್ಟಬೇಕಾದ್ರೆ ಪ್ರಭುತ್ವ ಭಾರತ ನಿರ್ಮಾಣ ಆಗಬೇಕಾದ್ರೆ, ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಮಾತ್ರ ಸಾಧ್ಯ, ಸಂವಿಧಾನದ ಆಶಯಗಳಿಂದ ಮಾತ್ರ ಸಾಧ್ಯ. ಸಂವಿಧಾನ ಉಳಿದ್ರೆ ದೇಶ ಉಳಿತೈತೆ, ಸಂವಿಧಾನವನ್ನು ಅರ್ಥಕೊಂಡ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತೀವಿ, ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ನಾಗಮೋಹನ್ ದಾಸ್ ಸಂವಿಧಾನ ರಕ್ಷಿಸಿ ಅಂತ ಒಂದು ನಿಮ್ಮ ಕೊಡ್ತಿದ್ದ ನಡೀತಾ ಇದೆ, ನೀವು ಸಹ ಬಂದಿದ್ದೀರಿ, ಏನು ಹೇಳ್ತೀರಾ? ಹೌದು, ಸ್ವತಂತ್ರ ಬಂದು ಇವಾಗ ಸಂವಿಧಾನ ಜಾರಿಗೆ ಬಂದು 75 ವರ್ಷ. 75 ವರ್ಷದಲ್ಲಿ ಇದುವರೆಗೂ ದಲಿತರಿಗೆ ಇದುವರೆಗೂ ಸ್ವತಂತ್ರ ಸಿಕ್ಕಿಲ್ಲ. ಅಂದರೆ ನಮ್ಮ ಸಂವಿಧಾನ ಪರವಾಗಿ ನಡೆದಿಲ್ಲ. ಎಲ್ಲ ವಿಷಯದಲ್ಲೂ ದಲಿತರನ್ನ ತುಳಿಯುವಂಥ ಕೆಲಸನೇ ನಡೀತಾ ಇದೆ. ದಲಿತರನ್ನ ಮೇಲೆತ್ತಂಥ ಕೆಲಸ ಯಾವುದು ಈ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರೂ ಮಾಡಿಲ್ಲ. ಇವತ್ತಿನ ದಿವಸ ಒಂದು ನಾವು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಮುಂದೇನು ಇದು ನಡೀತಾ ಇರ್ತದೆ. ಎಲ್ಲ ಯುವಕರಿಗೆ ವಿಶೇಷವಾಗಿ ಯುವಕರನ್ನ ನಾವು ಕರೆದಿದ್ದೀವಿ. ಎಲ್ಲ ಒಂದು ಯುವಕರೆಲ್ಲ ಬಂದಿದ್ದಾರೆ. ಅವ್ರಿಗೆ ಒಳ್ಳೆ ಒಂದು ತಿಳುವಳಿಕೆ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಕೊಟ್ಟಿದ್ದಾರೆ ಅದು ಯಾವ ರೀತಿ ಅದನ್ನು ನಾವು ಉಪಯೋಗಿಸ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ.